ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಯ್ ಸ್ನೇಹಿತರ, ವೆಲ್ಕಮ್ ಟು ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ಒಂದು ತರಗತಿಯಿಂದ ನಾವು ಭಾರತದ ಎಲ್ಲ ರಾಜ್ಯಗಳ ಒಂದು ದರ್ಶನವನ್ನು ಮಾಡ್ತಾ ಹೋಗೋಣ. ಈ ಒಂದು ತರಗತಿಯಿಂದ ನಾವು ಪ್ರಮುಖವಾಗಿ ನಮ್ಮ ಭಾರತದ ಒಂದು ದಕ್ಷಿಣ ಭಾಗ ಸೌತ್ ಓಕೆ ಸದರ್ನ್ ಸ್ಟೇಟ್ಸ್ ದಿಂದ ನಾರ್ದರ್ನ್ ಸ್ಟೇಟ್ಸ್ ಅಥವಾ ಉತ್ತರ ಭಾಗದ ಒಂದು ರಾಜ್ಯಗಳವರೆಗೆ ನಾವು ಕಂಪ್ಲೀಟ್ ಆಗಿ ಭಾರತ ದರ್ಶನವನ್ನು ಮಾಡ್ತಾ ಹೋಗೋಣ. ಈ ಒಂದು ತರಗತಿಯಲ್ಲಿ ನಾವು ಕೇವಲ ಕೇರಳ ರಾಜ್ಯದ ದರ್ಶನವನ್ನ ಮಾಡ್ತಾ ಇದ್ದೇವೆ. ಓಕೆ, ತರಗತಿಯನ್ನ ಆರಂಭ ಮಾಡೋಣ. ತರಗತಿಯನ್ನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕ್ ಅನ್ನ ಕೊಡಿ. ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ಆರಂಭ ಮಾಡೋಣ. ನೋಡಿ, ಮೊದಲನೇಗೆ ನಾವು ಬಲಗಡೆ ನೀವು ಚಿತ್ರದಲ್ಲಿ ಗಮನಿಸಬಹುದು, ಕೇರಳ ರಾಜ್ಯ ನಮ್ಮ ಒಂದು ನೈಋತ್ಯ ಭಾಗದಲ್ಲಿ ಕಂಡುಬರುತ್ತೆ. ನಮ್ಮ ದೇಶದ ನೈಋತ್ಯ ಭಾಗದಲ್ಲಿ ಕೇರಳ ರಾಜ್ಯ ಕಂಡುಬರುತ್ತೆ. ಕೇರಳದಲ್ಲಿ ಒಟ್ಟು 14 ಜಿಲ್ಲೆಗಳಿವೆ, ಅಂದ್ರೆ 14 ಕಂದಾಯ ಜಿಲ್ಲೆಗಳಿವೆ. ಯಾವುದು? ಎಡಗಡೆ ಚಿತ್ರದಲ್ಲಿ ಗಮನಿಸಿ, ಕಾಸರಗೋಡು, ಕಣ್ಣೂರ್, ವಯನಾಡ್, ಕೊಜಿಕೋಡ್, ಮಲಪ್ಪುರಂ, ಪಲಕ್ಕಾಡ್, ತ್ರಿಶೂರ್, ಎರ್ನಾಕುಲಂ, ಇಡುಕ್ಕಿ, ಕೊಟ್ಟಾಯಂ, ಅಲಪ್ಪುಜ, ಕೊಲ್ಲಂ, ತಿರುವನಂತಪುರಂ. ಒಟ್ಟು 14 ಕಂದಾಯ ಜಿಲ್ಲೆಗಳನ್ನಾಗಿ ಕೇರಳ ರಾಜ್ಯವನ್ನ ಡಿವೈಡ್ ಮಾಡಲಾಗಿದೆ. ಓಕೆ, ಕೊಚ್ಚಿ ಎರ್ನಾಕುಲಂನಲ್ಲಿ ಕಂಡುಬರುತ್ತೆ. ಓಕೆ, ನಾವೀಗ ಸಂಪೂರ್ಣವಾಗಿ ಕೇರಳ ರಾಜ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ತಿಳಿತಾ ಹೋಗೋಣ. ಇದರಲ್ಲಿ ಕೆಲವು ವಿಷಯಗಳು ಮಿಸ್ ಆಗಿದ್ರು ಕೂಡ ಟೆನ್ಷನ್ ಆಗುವ ಅಗತ್ಯ ಇಲ್ಲ. ಯಾವುದ್ಯಾವುದು ಪರೀಕ್ಷೆಯಲ್ಲಿ ಇಂಪಾರ್ಟೆಂಟು ಅಂತವುಗಳನ್ನು ಮಾತ್ರ ಇಲ್ಲಿ ಕವರ್ ಮಾಡಿದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕೇರಳದ ರಾಜಧಾನಿ ತಿರುವನಂತಪುರಂ. ಆಮೇಲೆ ಕೇರಳದ ಪ್ರಮುಖವಾದಂತಹ ಹಬ್ಬಗಳು ಯಾವುದು? ಕೇರಳದ ಪ್ರಮುಖವಾದ ಹಬ್ಬಗಳು ಓಣಂ, ದಿಶು ಹಾಗೂ ಪೂರಂ. ಓಣಂ, ದಿಶು ಹಾಗೂ ಪೂರಂಗಳು ಕೇರಳ ರಾಜ್ಯದ ಪ್ರಮುಖವಾದಂತಹ ಹಬ್ಬಗಳಾಗಿವೆ. ನೆಕ್ಸ್ಟ್, ಕೇರಳ ರಾಜ್ಯದ ಪ್ರಮುಖ ನೃತ್ಯಗಳು ಯಾವುದಂದ್ರೆ ಕಥಕ್ಕಳಿ, ಮೋಹಿನಿಯಾಟ್ಟಂ, ಕುದಿಯಾಟ್ಟಂ ಹಾಗೂ ತೆಯ್ಯಂ. ಒಟ್ಟು 4 ನೃತ್ಯಗಳು ಪ್ರಮುಖವಾಗಿ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತವೆ. ಕಥಕ್ಕಳಿ, ಮೋಹಿನಿಯಾಟ್ಟಂ, ಕುದಿಯಾಟ್ಟಂ ಮತ್ತು ತೆಯ್ಯಂ. ಓಕೆ, ಕಥಕ್ಕಳಿ ಮತ್ತು ಮೋಹಿನಿಯಾಟ್ಟಂಗಳು ಶಾಸ್ತ್ರೀಯ ನೃತ್ಯಗಳಾಗಿವೆ. ಓಕೆ, ನಮ್ಮ ಭಾರತದ ಶಾಸ್ತ್ರೀಯ ನೃತ್ಯಗಳು ಕಥಕ್ಕಳಿ ಹಾಗೂ ಮೋಹಿನಿಯಾಟ್ಟಂ. ನೆಕ್ಸ್ಟ್, ಕೇರಳ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? ಕೇರಳ ರಾಜ್ಯ ನವೆಂಬರ್ 1, 1956 ಕೇರಳ ರಾಜ್ಯ ಅಸ್ತಿತ್ವಕ್ಕೆ ಬಂತು. ಆಮೇಲೆ ಗಮನಿಸಿ, ಚೇರ ರಾಜವಂಶ ಕೇರಳದ ಮೊದಲ ಪ್ರಮುಖ ರಾಜಮನೆತನವಾಗಿದೆ. ನೋಡಿ, ಕೇರಳದ ಮೊದಲ ಪ್ರಮುಖ ರಾಜಮನೆತನ ಯಾವುದಂದ್ರೆ ಚೇರ ರಾಜವಂಶ. ಆಮೇಲೆ ಕೇರಳದ ರಾಜ್ಯ ಭಾಷೆ ಯಾವುದು? ಕೇರಳದ ರಾಜ್ಯ ಭಾಷೆ ಆಫಿಷಿಯಲ್ ಲ್ಯಾಂಗ್ವೇಜ್ ಮಲಯಾಳಂ, ಆಮೇಲೆ ಇಂಗ್ಲಿಷ್ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಕೇರಳದ ರಾಜ್ಯ ಹೂವು, ಕೇರಳ ರಾಜ್ಯ ಹೂವು ಅಥವಾ ಸ್ಟೇಟ್ ಫ್ಲವರ್ ಅಂತ ಕರೀತಾರೆ. ಕೇರಳದ ರಾಜ್ಯ ಹೂವು ಕನಿಕೊನ್ನ, ಅಥವಾ ಅದರ ಒಂದು ಸೈಂಟಿಫಿಕ್ ನೇಮ್ ಏನಂದ್ರೆ ಕ್ಯಾಸಿಯಾ ಫಿಸ್ಟುಲ್ಲಾ ಅಥವಾ ಕನಿಕೊನ್ನ. ಇದು ಕೇರಳ ರಾಜ್ಯದ ಹೂವಾಗಿದೆ. ನೆಕ್ಸ್ಟ್, ಕೇರಳ ರಾಜ್ಯದ ಪ್ರಾಣಿ ಯಾವುದು? ಆನಿಮಲ್, ಸ್ಟೇಟ್ ಆನಿಮಲ್ ಯಾವುದಂದ್ರೆ ಇಂಡಿಯನ್ ಎಲಿಫೆಂಟ್ ಅಥವಾ ಭಾರತದ ಆನೆಯಾಗಿದೆ. ನೆಕ್ಸ್ಟ್, ಕೇರಳ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಗ್ರೇಟ್ ಹಾರ್ನ್ ಬಿಲ್ ಕೇರಳ ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ. ನೆಕ್ಸ್ಟ್, ಕೇರಳ ರಾಜ್ಯದ ಹಣ್ಣು ಯಾವುದು? ಸ್ಟೇಟ್ ಫ್ರೂಟ್ ಯಾವುದು? ಹಲಸಿನ ಹಣ್ಣು ಕೇರಳ ರಾಜ್ಯದ ಹಣ್ಣಾಗಿದೆ. ಕೇರಳ ರಾಜ್ಯದ ಮರ ಯಾವುದು? ಸ್ಟೇಟ್ ಟ್ರೀ ಯಾವುದಂದ್ರೆ ಕೋಕೋನಟ್ ಟ್ರೀ ಅಥವಾ ತೆಂಗಿನಕಾಯಿ ಮರ ಕೇರಳ ರಾಜ್ಯದ ಒಂದು ರಾಜ್ಯ ಮರ ಆಗಿದೆ. ಕೇರಳ ರಾಜ್ಯದ ರಾಜ್ಯ ಚಿಟ್ಟೆ ಯಾವುದು? ಪಾಪಿಲಿಯೋ ಬುದ್ಧ ಅಥವಾ ಮಲಬಾರ್ ಬ್ಯಾಂಡೆಡ್ ಪಿಕಾಕ್ ಅಂತ ಕೂಡ ಇದಕ್ಕೆ ಕರೀತಾರೆ. ಕೇರಳ ರಾಜ್ಯದ ಒಂದು ಸ್ಟೇಟ್ ಬಟರ್ಫ್ಲೈ ಅಂತ ಕರೀತಾರೆ, ಅಥವಾ ಕೇರಳ ರಾಜ್ಯದ ಚಿಟ್ಟೆ ಪಾಪಿಲಿಯೋ ಬುದ್ಧ ಅಥವಾ ಮಲಬಾರ್ ಬ್ಯಾಂಡೆಡ್ ಪಿಕಾಕ್. ಭಾರತದಲ್ಲಿ ಕೇರಳವು ವಿಸ್ತೀರ್ಣದಲ್ಲಿ 21ನೇ ಸ್ಥಾನದಲ್ಲಿದೆ. ಗಮನಿಸಿ, ಕೇರಳ ಎಷ್ಟು ಚಿಕ್ಕದಾಗಿ ನಿಮಗೆ ಕಾಣಿಸ್ತಾ ಇರಬಹುದು. ಭಾರತದಲ್ಲಿ ಕೇರಳ ವಿಸ್ತೀರ್ಣದಲ್ಲಿ ಏರಿಯಾ ವೈಸ್ 21ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಕೇರಳವು ಜನಸಂಖ್ಯೆಯಲ್ಲಿ 13ನೇ ಸ್ಥಾನದಲ್ಲಿದೆ, ಅಂದ್ರೆ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ. ಭಾರತದಲ್ಲಿ ನಮ್ಮ ಒಂದು ಜನಸಂಖ್ಯೆಯಲ್ಲಿ ಕೇರಳ ರಾಜ್ಯ 13ನೇ ಸ್ಥಾನದಲ್ಲಿದೆ. ಕೇರಳ ರಾಜ್ಯವು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ರಾಜ್ಯ ಆಗಿದೆ. ಹೈಯೆಸ್ಟ್ ಲಿಟರಸಿ ರೇಟ್ ಇನ್ ಇಂಡಿಯಾ. ಓಕೆ, 93.91% ಕೇರಳ ರಾಜ್ಯವು
ಅತ್ಯಂತ ಹೆಚ್ಚು ನಮ್ಮ ಭಾರತದಲ್ಲಿಯೇ ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದಂತಹ ರಾಜ್ಯ ಆಗಿದೆ. ಅಲ್ಲಿ ಸುಶಿಕ್ಷಿತರು ಜಾಸ್ತಿ ಇದ್ದಾರೆ. ಕೇರಳವು ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಸೂಚ್ಯಂಕ ಹೊಂದಿರುವಂತಹ ರಾಜ್ಯವಾಗಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಓಕೆ, ಮಾನವ ಅಭಿವೃದ್ಧಿ ಸೂಚ್ಯಂಕ ಅತಿ ಹೆಚ್ಚು ನಮ್ಮ ಭಾರತದಲ್ಲಿಯೇ ಅತ್ಯಂತ ಹೆಚ್ಚು HDI ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಹೊಂದಿರುವಂತಹ ರಾಜ್ಯ ಕೇರಳ ರಾಜ್ಯ. ಕೇರಳವು ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿರುವಂತಹ ರಾಜ್ಯ ಕೂಡ ಆಗಿದೆ. ಅಂದ್ರೆ ಭಾರತದಲ್ಲಿಯೇ ಅತ್ಯಂತ ಕಡಿಮೆ ಭ್ರಷ್ಟಾಚಾರವನ್ನು ನೀವು ಕಾಣಬಹುದು ಎಲ್ಲಿ ಅಂದ್ರೆ ಕೇರಳದಲ್ಲಿ. ಕೇರಳವು ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವಂತಹ ರಾಜ್ಯವಾಗಿದೆ. ಎಷ್ಟು ಲಿಂಗಾನುಪಾತ ಇದೆ ಅಂದ್ರೆ 1,084 ಮಹಿಳೆಯರಿದ್ದಾರೆ. ಓಕೆ, ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವಂತಹ ರಾಜ್ಯ ಅಂದ್ರೆ ಕೇರಳ ರಾಜ್ಯ. ಇದು 2011 ಜನಗಣತಿಯ ಪ್ರಕಾರ ಆಧರಿಸಿದಂತಹ ಮಾಹಿತಿಯಾಗಿದೆ. ಓಕೆ, ಕೇರಳದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಯಾವುದು? ಕೇರಳದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ನ್ಯಾಷನಲ್ ಪಾರ್ಕ್ಸ್, ಇಲ್ಲಿ ನೋಡಿ, ಅಣ್ಣಾಮುಡಿ ಶೋಲಾ ರಾಷ್ಟ್ರೀಯ ಉದ್ಯಾನವನ, ಇರವಿಕುಳಂ ರಾಷ್ಟ್ರೀಯ ಉದ್ಯಾನವನ, ಪಬದುಂ ಶೋಲಾ ರಾಷ್ಟ್ರೀಯ ಉದ್ಯಾನವನ, ಮತ್ತಿಕೆಟ್ಟನ್ ಶೋಲಾ ರಾಷ್ಟ್ರೀಯ ಉದ್ಯಾನವನ, ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ, ಸೈಲೆಂಟ್ ವ್ಯಾಲಿ ಅಥವಾ ನಿಶ್ಶಬ್ದ ಕಣಿವೆ ರಾಷ್ಟ್ರೀಯ ಉದ್ಯಾನ. ಒಟ್ಟು ನಮ್ಮ ಭಾರತದಲ್ಲಿ, ಸಾರಿ, ನಮ್ಮ ಕೇರಳದಲ್ಲಿ 6 ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರುತ್ತವೆ. ಅಣ್ಣಾಮುಡಿ ಶೋಲಾ ರಾಷ್ಟ್ರೀಯ ಉದ್ಯಾನವನ, ಇರವಿಕುಳಂ ರಾಷ್ಟ್ರೀಯ ಉದ್ಯಾನವನ, ಪಂಬದುಂ ಶೋಲಾ ರಾಷ್ಟ್ರೀಯ ಉದ್ಯಾನ, ಆಮೇಲೆ ಮತ್ತಿಕೆಟ್ಟನ್ ಶೋಲಾ ರಾಷ್ಟ್ರೀಯ ಉದ್ಯಾನವನ, ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ, ಸೈಲೆಂಟ್ ವ್ಯಾಲಿ ಅಥವಾ ನಿಶ್ಶಬ್ದ ಕಣಿವೆ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್, ಅನಂತ ಪದ್ಮನಾಭ ದೇವಾಲಯ ತಿರುವನಂತಪುರಂದಲ್ಲಿದೆ. ಓಕೆ, ತಿರುವನಂತಪುರಂ ಜಿಲ್ಲೆಯಲ್ಲಿ ಅನಂತ ಪದ್ಮನಾಭ ದೇವಾಲಯ ಕಂಡುಬರುತ್ತೆ. ಕೇರಳದಲ್ಲಿ ಮುಲ್ಲ ಪೆರಿಯಾರ್ ಅಣೆಕಟ್ಟು ಇದೆ. ಈ ಒಂದು ಮುಲ್ಲ ಪೆರಿಯಾರ್ ಅಣೆಕಟ್ಟು ವಿವಾದ ಕೇರಳ ಹಾಗೂ ತಮಿಳುನಾಡು ರಾಜ್ಯಗಳ ಮಧ್ಯೆ ಇದೆ. ಅಂದ್ರೆ ಪರೀಕ್ಷೆಯಲ್ಲಿ ಕೇಳಿದ್ರೆ ಮುಲ್ಲ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಮುಲ್ಲ ಪೆರಿಯಾರ್ ಅಣೆಕಟ್ಟಿದೆ. ಆದ್ರೆ ಈ ಅಣೆಕಟ್ಟು ವಿವಾದದಲ್ಲಿದೆ. ಯಾವ ಒಂದು ರಾಜ್ಯಗಳ ನಡುವೆ ವಿವಾದ ಇದೆ ಅಂದ್ರೆ ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳ ನಡುವೆ ಮುಲ್ಲ ಪೆರಿಯಾರ್ ಅಣೆಕಟ್ಟು ವಿವಾದ ಇದೆ. ನೆಕ್ಸ್ಟ್, ಕೇರಳ ರಾಜ್ಯವನ್ನ ದೇವರ ಭೂಮಿ ಅಂತ ಕೂಡ ಕರೀತಾರೆ. ಕೇರಳ ರಾಜ್ಯವನ್ನ ದೇವರ ಭೂಮಿ ಅಂತ ಕರೀತಾರೆ. ಕೇರಳದ ಕೊಚ್ಚಿಯಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇದೆ. ಓಕೆ, ಕೇರಳದ ಎರ್ನಾಕುಲಂನ ಕೊಚ್ಚಿಯಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇದೆ. ನೆಕ್ಸ್ಟ್, ಕೇರಳದಲ್ಲಿ ವೆಂಬನಾಡ ಸರೋವರ, ಆಮೇಲೆ ಸಸ್ತಮಕೊಟ್ಟ ಸರೋವರ, ಅಷ್ಟಮುಡಿ ಸರೋವರ ಎಂಬಂತಹ 3 ರಾಮ್ಸಾರ್ ಜೌಗು ತಾಣಗಳಿವೆ. ಓಕೆ, ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಇವೆ. ಯಾವ್ದ್ಯಾವುದು? ವೆಂಬನಾಡ ಸರೋವರ, ಆಮೇಲೆ ಸಸ್ತಮಕೊಟ್ಟ ಸರೋವರ ಹಾಗೂ ಅಷ್ಟಮುಡಿ ಸರೋವರ. ಒಟ್ಟು 3 ರಾಮ್ಸಾರ್ ಸೈಟ್ಗಳು ಕೇರಳದಲ್ಲಿವೆ. ಕೇರಳದ ಜೀವ ನದಿ ಪೆರಿಯಾರ್ ನದಿ. ಪೆರಿಯಾರ್ ನದಿಯನ್ನ ಕೇರಳದ ಜೀವ ನದಿ ಅಂತ ಕರೀತಾರೆ. ನೆಕ್ಸ್ಟ್, ಕೇರಳವು ಅತಿ ಹೆಚ್ಚು ಸಾಂಬಾರ ಪದಾರ್ಥ ಬೆಳೆಯುವಂತಹ ರಾಜ್ಯವಾಗಿದೆ. ನೆನಪಿಟ್ಟುಕೊಳ್ಳಿ, ಭಾರತದಲ್ಲಿಯೇ ಅತಿ ಹೆಚ್ಚು ಸಾಂಬಾರವನ್ನ ಬೆಳೆಯುವಂತಹ, ಸಾಂಬಾರ ಪದಾರ್ಥ ಬೆಳೆಯುವಂತಹ ರಾಜ್ಯ ಕೇರಳ ರಾಜ್ಯ. ಭಾರತದಲ್ಲಿ ಅತಿ ಹೆಚ್ಚು ಗೋಡಂಬಿಯನ್ನ ಬೆಳೆಯುವಂತಹ ರಾಜ್ಯ ಕೇರಳ. ಓಕೆ, ನಮ್ಮ ಭಾರತದಲ್ಲಿಯೇ ಅತ್ಯಂತ ಹೆಚ್ಚು ಗೋಡಂಬಿಯನ್ನ ಬೆಳೆಯುವಂತಹ ರಾಜ್ಯ ಕೇರಳ. ಭಾರತದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿಯನ್ನ ಬೆಳೆಯುವಂತಹ ಕೂಡ ರಾಜ್ಯ ಕೇರಳ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ತೆಂಗಿನಕಾಯಿಗಳನ್ನ, ಕೊಕೋನಟ್ಗಳನ್ನ ಬೆಳೀತಾರೆ. ಭಾರತದಲ್ಲಿ ಅತಿ ಹೆಚ್ಚು ಏಲಕ್ಕಿ ಬೆಳೆಯುವಂತಹ ರಾಜ್ಯ ಕೇರಳ ರಾಜ್ಯ ಆಗಿದೆ. ವೆರಿ ಇಂಪಾರ್ಟೆಂಟು. ಸಾಂಬಾರ ಪದಾರ್ಥಗಳಾಗಿರ್ಬೋದು, ಗೋಡಂಬಿ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಇವುಗಳನ್ನ ಭಾರತದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುವಂತಹ ರಾಜ್ಯ ಕೇರಳ ರಾಜ್ಯ. ನೆಕ್ಸ್ಟ್, ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ತಿರುವನಂತಪುರಂನಲ್ಲಿದೆ. ಇದನ್ನ ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ ಅಂತ ಕೂಡ ಕರೀತಾರೆ. ವೆರಿ ಇಂಪಾರ್ಟೆಂಟ್. ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ ತಿರುವನಂತಪುರಂದಲ್ಲಿದೆ. ಇದಕ್ಕೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸ್ಟೇಷನ್ ಅಂತ ಕೂಡ ಕರೀತಾರೆ. ಚಲಕುಡಿ ನದಿಯಿಂದ ಉಂಟಾದ ಅತಿರಪಳ್ಳಿ ಜಲಾಶಯ ಕೇರಳದಲ್ಲಿದೆ. ಅತಿರಪಳ್ಳಿ ಜಲಾಶಯ ಕೇರಳದಲ್ಲಿದೆ. ಇದು ಚಲಕುಡಿ ನದಿಯಿಂದ ಉಂಟಾಗಿದೆ. ಕೇರಳದ ಸಮುದ್ರ ತೀರವನ್ನ ಮಲಬಾರ್ ತೀರ ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟು, ಮಲಬಾರ್ ತೀರ. ಓಕೆ, ತಮಿಳುನಾಡಿನಲ್ಲಿ ಕಂಡುಬರುವುದು ಕೋರಮಂಡಲ್ ತೀರ. ಕೇರಳದ ಒಂದು ಸಮುದ್ರ ತೀರವನ್ನ ಮಲಬಾರ್ ತೀರ ಅಂತ ಕರೀತಾರೆ. ಕೇರಳದ ಪಲಕ್ಕಾಡ್ನಲ್ಲಿ IIT ಸ್ಥಾಪಿಸಲಾಗಿದೆ. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೇರಳದಲ್ಲಿ ಒಂದೇ ಒಂದು ಕಡೆ ಇದೆ, ಪಲಕ್ಕಾಡ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ.
ಕೇರಳದ ಹೈಕೋರ್ಟ್ ಕೊಚ್ಚಿಯಲ್ಲಿದೆ. ಎರ್ನಾಕುಲಂನ ಕೊಚ್ಚಿಯಲ್ಲಿ ಕೇರಳದ ಹೈಕೋರ್ಟ್ ಕಂಡುಬರುತ್ತೆ. ಭಾರತದಲ್ಲಿ ಪೋರ್ಚುಗೀಸರ ಪ್ರಥಮ ಕೋಟೆ ಕೊಚ್ಚಿಯಾಗಿದೆ. ಭಾರತದಲ್ಲಿ ಪ್ರಥಮ ಕೋಟೆ ಪೋರ್ಚುಗೀಸರು ಕಟ್ಟಿದ್ದು ಕೊಚ್ಚಿಯಲ್ಲಿ. ಇತಿಹಾಸ ಪ್ರಸಿದ್ಧ ಮೊಪ್ಲಾ ದಂಗೆ ಅಥವಾ ಮಲಬಾರ್ ಕ್ರಾಂತಿ ಅಥವಾ ಮಾಪ್ಪಿಳ್ಳೈ ದಂಗೆ 1921ರಲ್ಲಿ ಕೇರಳದಲ್ಲಿ ನಡೆಯಿತು. ವೆರಿ ಇಂಪಾರ್ಟೆಂಟ್. ಮಲಬಾರ್ ಕ್ರಾಂತಿ ಅಥವಾ ಮಾಪ್ಪಿಳ್ಳೈ ದಂಗೆ ಅಥವಾ ಮೊಪ್ಲಾ ದಂಗೆ 1921ರಲ್ಲಿ ಕೇರಳದಲ್ಲಿ ನಡೆಯಿತು. ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಅನೈಮುಡಿ ಶಿಖರವು ಕೇರಳದಲ್ಲಿದೆ. ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ ಅನೈಮುಡಿ ಕೇರಳ ರಾಜ್ಯದಲ್ಲಿದೆ. ಕಾರ್ಡಮಮ್ ಬೆಟ್ಟಗಳು ಕೇರಳದಲ್ಲಿ ಕಂಡುಬರುತ್ತವೆ. ಕಾರ್ಡಮಮ್ ಬೆಟ್ಟಗಳು ಇವು ಕೂಡ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇರುವಂತಹ ಒಂದು ಬೆಟ್ಟಗಳ ಸರಣಿ. ಈ ಬೆಟ್ಟಗಳು ಕೇರಳದಲ್ಲಿ ಕಂಡುಬರುತ್ತವೆ. ಕಾರ್ಡಮಮ್ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದಂತಹ ವಾಸ್ಕೋಡ ಗಾಮ ಕೇರಳದ ಕಲ್ಲಿಕೋಟೆಗೆ 1498ರಲ್ಲಿ ಆಗಮಿಸಿದ್ದ. ಓಕೆ, ಪೋರ್ಚುಗೀಸರ ನಾವಿಕ ವಾಸ್ಕೋಡ ಗಾಮ 1498ರಲ್ಲಿ ಜಲಮಾರ್ಗವನ್ನ ಮೂಲಕ ನಮ್ಮ ಭಾರತವನ್ನು ಸಂಶೋಧನೆ ಮಾಡಿದ್ದ. ನೆಕ್ಸ್ಟ್, ಕೇರಳ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಕರ್ನಾಟಕ ಜಿಲ್ಲೆಗಳು ಯಾವುದು? ಕೊಡಗು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಗಳು ಕೇರಳ ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿವೆ. ಇದಿಷ್ಟು ಸ್ನೇಹಿತರೆ ಭಾರತ ದರ್ಶನ ಕೇರಳ. ಓಕೆ, ಕೇರಳದ ಸಂಕ್ಷಿಪ್ತ ಮಾಹಿತಿ ಆಯಿತು. ಇಷ್ಟು ನಿಮಗೆ ಪರೀಕ್ಷೆಗಳಿಗೆ ಗೊತ್ತಿದ್ರೆ ಸಾಕು. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ತಮಿಳುನಾಡಿನ ಬಗ್ಗೆ ಒಂದು ಭಾರತ ದರ್ಶನವನ್ನ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಲೈಕ್ ಮಾಡಿ ಈ ವಿಡಿಯೋನ, ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಕಮೆಂಟ್ ಅನ್ನ ಮಾಡಿ ಈ ವಿಡಿಯೋಗೆ. ಹಾಗೂ ನಮ್ಮ ವಾಟ್ಸ್ಆಪ್ ನಂಬರ್ ಅನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ. ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಗ್ರೂಪ್ ಲಿಂಕ್, ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್, ಫೇಸ್ಬುಕ್ ಪೇಜ್ ಲಿಂಕ್, ಎಲ್ಲ ಲಿಂಕ್ಗಳು ಬರುತ್ತವೆ. ಆ ಲಿಂಕ್ಗಳ ಮೂಲಕ ನೀವು ಜಾಯ್ನ್ ಆಗ್ಬೋದು. ಧನ್ಯವಾದ.